ವಾವ್, ರಿಯಲ್ ಫೈರಿಂಗ್ ಸ್ಟಾರ್ ಇಸ್ ಹಿಯರ್. ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಸ್ಪೀಕ್ ವಿತ್ ಸುಶಾಂತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಿನ್ನೆ ಸೆಲೆಬ್ರಿಟಿ ಪ್ರೀಮಿಯರ್ ಆಯ್ತು, ಇವತ್ತು ಫಸ್ಟ್ ಡೇ ಫಸ್ಟ್ ಶೋ. ಪ್ರಮೋದ್ ಶೆಟ್ರೆ, ಹೇಗಿತ್ತು ಈ ಅಭೂತಪೂರ್ವ ರಿಯಾಕ್ಷನ್? ಜೊತೆಗೆ ಎಷ್ಟೋ ಹಾರಗಳು ಮೈ ಮೇಲೆ ಬಂದಿತ್ತು, ಫೀಲಿಂಗ್ ಖುಷಿ ಆಗತ್ತೆ, ಅಟ್ ದ ಸೇಮ್ ಟೈಮ್ ಜವಾಬ್ದಾರಿ ಅನ್ಸುತ್ತೆ. ಸೊ ಬಹಳ ಖುಷಿ ಆಯ್ತು ಅಂದ್ರೆ ಜನರ ರಿಯಾಕ್ಷನ್ ಗೋಸ್ಕರನೇ ಕಾಯ್ತಿರ್ತೀವಿ ಇಡೀ ಸಿನಿಮಾ ಮಾಡ್ಕೊಂಡು ಇಷ್ಟು ವರ್ಷ. ಅವ್ರು ಹೇಗ್ ರಿಯಾಕ್ಟ್ ಮಾಡ್ತಾರೆ ಪ್ರತಿಯೊಂದು ಸೀನ್ಗೂ, ಪ್ರತಿಯೊಂದು ಡೈಲಾಗ್ ಅಂತ. ಸೊ ಆ ಸೀನು ಡೈಲಾಗ್ಸ್ ಎಲ್ಲ ವರ್ಕ್ ಆಯ್ತು. ಅಂಡ್ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಸುಮಾರು ಜನ ಆಡಿಯನ್ಸ್ ಮಧ್ಯದಲ್ಲಿ ಕೂರಿಸಿದ್ವಿ ರಿಯಾಕ್ಷನ್ ಗೊತ್ತಾಗ್ಲಿ ಅಂತ. ಸೊ ಅವರೆಲ್ಲರೂ ಅದನ್ನ ಅಬ್ಸರ್ವ್ ಮಾಡ್ಕೊಂಡು ಹೇಳಿದ್ದಷ್ಟೇ, ಅಂದ್ರೆ ವೆರಿ ಕಾಮನ್ ಆಡಿಯನ್ ಇಂದ ಹಿಡಿದು ಫ್ಯಾಮಿಲಿ ಆಡಿಯನ್ಸ್ ತನಕ ಎಲ್ರಿಗೂ ಇಷ್ಟ ಆಗ್ತಾ ಇದೆ ಸಿನಿಮಾ. ಎಲ್ಲರೂ ಫಸ್ಟ್ ಹಾಫಿನ ಕಾಮಿಡಿನ ಎಂಜಾಯ್ ಮಾಡ್ತಿದ್ದಾರೆ, ಸೆಕೆಂಡ್ ಹಾಫಿನ ಥ್ರಿಲ್ಲರ್ನ ಎಂಜಾಯ್ ಮಾಡ್ತಿದ್ದಾರೆ. ಸೊ ದಿಗಂತ್ ಬಂದ್ಮೇಲೆ ಕ್ಯಾರೆಕ್ಟರ್ ಹೆಂಗೆ ಥ್ರಿಲ್ಲರ್ ಆಗಿ ಟರ್ನ್ ಆಗುತ್ತೆ ಸಿನಿಮಾ, ಅದನ್ನು ಅದ್ಭುತವಾಗಿ ಎಂಜಾಯ್ ಮಾಡ್ತಿದ್ದಾರೆ. ಫಸ್ಟ್ ಹಾಫಿನ ಅದ್ಭುತವಾದ ಕಾಮಿಡಿನೂ ಎಂಜಾಯ್ ಮಾಡ್ತಿದ್ದಾರೆ. ಅಟ್ ದ ಸೇಮ್ ಟೈಮ್ ಕೊನೆಯಲ್ಲಿ ಕೊಟ್ಟಿರೋ ಮೆಸೇಜ್ ಕೂಡ ತುಂಬ ಚೆನ್ನಾಗಿ ರೀಚ್ ಆಗಿದೆ. ಅಂಡ್ ನಿನ್ನೆ ಮೈಸೂರಲ್ಲಿ ಆದಂಥ ಪೊಲೀಸ್ ಅವ್ರಿಗೆ ಆದಂಥ ಶೋ, ಪ್ರೀಮಿಯರ್ ಶೋ ಅಲ್ಲಿ ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಅದೇ ಮಾತನ್ನ ಹೇಳಿದ್ದಾರೆ, ಅಂದ್ರೆ ಎಲ್ಲಾ ಸ್ಟೇಷನ್ ಅಲ್ಲೂ ಈ ತರದೊಂದು ಇಂಪ್ಲಿಮೆಂಟ್ ಆದ್ರೆ ನಮಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ, ಅಂಡ್ ಇದು ಒಳ್ಳೆ ಇನಿಶಿಯೇಟಿವ್ ಈ ತರದ್ ಆಗ್ಬೇಕು ಅನ್ನೋದನ್ನ. ಸೊ ಅದಾದ್ರೆ ಅದಕ್ಕಿಂತ ಖುಷಿ ಬೇರೆ ವಿಚಾರ ಇಲ್ಲ. ಐ ತಿಂಕ್ ಹಿಂದೆ ರಿಷಬ್ ಅವರು ಹೇಳಿದ್ರು, ಸರ್ಕಾರಿ ಶಾಲೆ ಆದಾಗ ಒಂದು ಟ್ರಾನ್ಸ್ಫಾರ್ಮೇಶನ್ ಆಗ್ಬೇಕು, ಅದರಿಂದ ನಾವು ಸಿನಿಮಾ ಮಾಡಿದ್ವಿ, ಅದರಿಂದ ಹಲವಾರು ಟ್ರಾನ್ಸ್ಫಾರ್ಮೇಶನ್ ಆಯ್ತು. ಬಟ್ ಈ ಸಿನಿಮಾದ ಮೂಲಕ ನೀವು ಬೇರೆ ಬೇರೆ ರೀತಿಯಲ್ಲಿ ಹೊಟ್ಟೆ ಕರೆಸಬಹುದು ಅಂತ ಹೇಳ್ಬಿಟ್ಟು, ಒಂದು ಕಾಮನ್ ಫ್ಯಾಕ್ಟರ್ ಮೂಲಕ ನೀವು ಹೊಟ್ಟೆ ಕರೆಸಬಹುದು ಅನ್ನುವಂತ ಮೆಸೇಜ್ ಅನ್ನ ಸಮಾಜಕ್ಕೆ ಕೊಟ್ಟಿದ್ದೀರಾ. ಪ್ರಾಬಬ್ಲಿ ಅದನ್ನ ಜನ ಸಿನಿಮಾ ಬಂದು ನೋಡಿದಾಗ ಅವ್ರಿಗೆ ಯಾವ್ದ್ರ ಥ್ರೂ ಅಂತ ಗೊತ್ತಾಗುತ್ತೆ. ಬಟ್ ಆ ಮೆಸೇಜ್ ಕಾರ್ಯರೂಪಕ್ಕೆ ಎಷ್ಟು ಬೇಗ ಬರಬಹುದು ಅಂತ ನಿಮ್ಮಲ್ಲಿ ಆಶ್ವಾಸ ಗೊತ್ತಿಲ್ಲ, ಯಾಕಂದ್ರೆ ನಾವು ಒಂದೋ ಎರಡೋ ಸ್ಟೇಷನ್ ಇದ್ರೆ ಅದ್ರ ಬಗ್ಗೆ ಮಾತಾಡಬಹುದು. ನೂರಾರು ಸ್ಟೇಷನ್ ಇದೆ ಕರ್ನಾಟಕದಲ್ಲಿ, ಆ ಎಲ್ಲಾ ಸ್ಟೇಷನಲ್ಲೂ ಅದು ಇಂಪ್ಲಿಮೆಂಟ್ ಆಗ್ಬೇಕು ಅಂದಾಗ ಇಟ್ ವಿಲ್ ಟೇಕ್ ಟೈಮ್, ಯಾಕಂದ್ರೆ ಅದು ಗವರ್ಮೆಂಟ್ ಬಾಡಿ, ಇಟ್ಸ್ ನಾಟ್ ಎ ಪ್ರೈವೇಟ್ ಬಾಡಿ, ಯಾರೋ ಹಾಕ್ಬಿಟ್ಟು ಮಾಡ್ಬಿಡ್ತಕ್ಕಂತ ಅಂತ. ಗವರ್ಮೆಂಟ್ ಬಾಡಿ ಆಗಿರೋದ್ರಿಂದ ಅದ್ರ ಪ್ರೋಟೋಕಾಲ್ಸ್ ಇರುತ್ತೆ, ಅದ್ರ ಪ್ರಕಾರನೇ ಅದು ಹೋಗ್ಬೇಕಾಗುತ್ತೆ. ಅದು ಎಷ್ಟು ಬೇಕಾದ್ರೆ ಟೈಮ್ ತಗೊಳ್ಳಿ, ಬಟ್ ಅದು ಕಾರ್ಯರೂಪಕ್ಕೆ ಬಂದ್ರೆ ಅದಕ್ಕಿಂತ ದೊಡ್ಡ ಸಕ್ಸಸ್ ಬೇರೆ ಏನು ಇಲ್ಲ ಅಂತ ಅನ್ಸುತ್ತೆ. ಅದ್ಭುತ. ನನಗೆ ಇವತ್ತಿನ ಕಾನ್ವರ್ಸೇಷನ್ ಅಲ್ಲಿ ಒಂದು ಕಲ್ತಿದ್ ನಾನೇನಂದ್ರೆ, ಹಿಂದೆ ರಾಜಣ್ಣ ಹೇಳಿದ್ರು ಒಂದು ಸಿನಿಮಾದ ರಿವ್ಯೂ ನೋಡ್ಬೇಕಂದ್ರೆ ಅವರು ಸಿನಿಮಾದ ಇಡೀ ಹಾಲ್ ಹಿಂದೆ ಕೂತ್ಬಿಟ್ಟು ನೋಡ್ತಿದ್ರಂತ. ಯಾರಾದ್ರೂ ಹಿಂಗ್ ತೆಗೆದು ಮೊಬೈಲ್ ಎತ್ಕೊಂಡ್ರು ಅಂತಂದ್ರೆ ಓ ಸಿನಿಮಾ ಕಾನ್ಸಂಟ್ರೇಷನ್ ಹೋಯ್ತು ಜನರದ್ದು ಅಂತ. ಬಟ್ ಇವತ್ ನೀವ್ ನಂಗೆ ಇನ್ನೊಂದು ಟಿಪ್ ಕೊಟ್ರಿ, ನೀವ್ ಜನ ಟೀಮ್ ಅಲ್ಲಿ ಒಬ್ಬೊಬ್ರನ್ನ ಮಧ್ಯ ಮಧ್ಯ ತೋರಿಸಿದ್ರೆ ಅದ್ರಿಂದನು ಗೊತ್ತಾಗುತ್ತೆ ಅಂತ. ಸೊ ಈಗ ನಿಮಗೆ ನಿನ್ನೆ ಬಂದಿರುವಂತ ಪೊಲೀಸರ ರಿಯಾಕ್ಷನ್, ಫ್ಯಾಮಿಲಿ ರಿಯಾಕ್ಷನ್, ಇವತ್ತು ರಾಜ್ಕುಮಾರ್ ಅವರು ಹಿಂದೆ ಹೇಳಿದ್ದಾರೆ ಅಭಿಮಾನಿಗಳೇ ದೇವರು ಅಂತ, ಇವತ್ತು ನಿಜವಾದ ಅಭಿಮಾನಿಗಳು ಜನಸಾಮಾನ್ಯರು ನಿಮ್ಮ ಸಿನಿಮಾವನ್ನ ನೋಡಿದ್ರು, ತುಂಬಾ ದೊಡ್ಡ ವ್ಯತ್ಯಾಸ ಏನಿಲ್ಲ. ಯಾಕಂದ್ರೆ ನಿನ್ನೆ ಬಂದಂತ ಫ್ಯಾಮಿಲಿ ಆಡಿಯನ್ಸ್, ಪೊಲೀಸ್ ಅವರ ಫ್ಯಾಮಿಲಿ ಆಡಿಯನ್ಸ್ ಕೂಡ ಅಷ್ಟೇ ಎಂಜಾಯ್ ಮಾಡಿದ್ರು. ಅವಾಗ್ಲೂ ಕೂಡ ನಾನು ನಮ್ಮ ನಿನ್ನೆ ಮೂರು ಸ್ಕ್ರೀನ್ ಅಲ್ಲಿ ಏನ್ ಪ್ರೆಸೆಂಟ್ ಆಗಿತ್ತು ಆ ಮೂರು ಸ್ಕ್ರೀನ್ ಅಲ್ಲಿ ರೆಗ್ಯುಲರ್ ಆಡಿಯನ್ಸ್ ಇದ್ರು, ಪ್ಲಸ್ ಈ ಕಡೆ ನಾವು ಒಂದ್ ಸ್ಕ್ರೀನ್ ಏನು ಪ್ರೀಮಿಯರ್ ಮಾಡಿದ್ವಿ ಅದರಲ್ಲಿ ಪೊಲೀಸ್ ಅವರ ಫ್ಯಾಮಿಲಿ ಇತ್ತು. ಸೊ ಅದಷ್ಟು ಜನ ಎಂಜಾಯ್ ಮಾಡಿದ್ದು ರೀತಿ, ಅವರು ಪ್ರತಿಯೊಂದು ಕಾಮಿಡಿಗೂ ಅವ್ರು ನಗ್ತಾ ಇದ್ದಿದ್ದಾಗ್ಲಿ, ಅವ್ರ ಭಾವಭಾವಗಳಾಗ್ಲಿ, ಅಂದ್ರೆ ಅವರು ಒಬ್ಬ ಒಂದ್ ಸೆಕೆಂಡ್ ಫೋನ್ ತೆಗಿಲಿಲ್ಲ ಅಂದ್ರೆ ನಿಮ್ ಸಿನಿಮಾ ಸಕ್ಸಸ್ ಅಂತ. ಸೊ ನಮ್ಮ ಟೀಮ್ ಆ ಕೆಲಸ ಮಾಡಿತು. ಸೊ ನಮ್ಗಿವತ್ ಗೊತ್ತಾಗಿದ್ ರಿಸಲ್ಟ್ ಏನು ಅಂದ್ರೆ, ನಾವು ಏನ್ ಫ್ಯಾಮಿಲಿ ಮಾತ್ರ ಫ್ಯಾಮಿಲಿ ಆಡಿಯನ್ಸ್ ಅನ್ನ ಈ ಸಿನಿಮಾ ಖುಷಿ ಪಡಿಸುತ್ತೆ ಅನ್ಕೊಂಡಿದ್ವಿ, ಇವತ್ ಬಂದಂತ ಕಾಲೇಜ್ ಹುಡುಗರಾಗಿರ್ಬೋದು, ನಮ್ ಜೊತೆ ಕೆಲಸ ಮಾಡುವಂತ ಜನಸಾಮಾನ್ಯರಾಗಿರ್ಬೋದು, ಅವರೆಲ್ರಿಗೂ ಖುಷಿ ಆಗಿದೆ. ಸೊ ನನ್ಗನ್ಸುತ್ತೆ ಇದು ಫ್ಯಾಮಿಲಿ ಮತ್ತೆ ಆಲ್ಸೋ ಇಂಡಿವಿಜುವಲ್ಸ್ಗೂ ಎಲ್ರಿಗೂ ಇದು ಅದ್ಭುತವಾಗಿ ರೀಚ್ ಆಗುತ್ತೆ ಅಂತ ಅನ್ಸುತ್ತೆ. ಕೊನೆಗೂ ನಾನ್ ಮೊನ್ನೆ ದೃಷ್ಟಿ ತೆಗೆದಿದ್ದು ವರ್ಕೌಟ್ ಆಯ್ತು, ಇದು ನಂಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಜೊತೆಗೆ ನೀವ್ ಹೇಳ್ದಂಗೆ ನಮ್ಮ ಇಂಟರ್ವ್ಯೂ ಸಕ್ಸಸ್ ಮೀಡ್ಗೆ ರಿಲೀಸ್ ಆಗುತ್ತೆ, ಒಳ್ಳೇದಾಗ್ಲಿ. ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಈ ಸಿನಿಮಾದ ಮೂಲಕ ಫೈರಿಂಗ್ ಸ್ಟಾರ್ ಪ್ರಮೋದ್ ಶೆಟ್ಟಿ ಅಂತ ಟೈಟಲ್ ನಾನ್ ಕೊಡ್ತಿದ್ದೀನಿ, ನೀವು ಒಪ್ಕೊಳ್ಳಿ ಅಪ್ಕೊಳ್ಳಿ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ನಾನು ಯಾವುದೇ ಸ್ಟಾರ್ ಗಿರಿಯನ್ನು ಒಪ್ಕೊಳ್ಳಲ್ಲ, ನನಗೆ ಆ ಸ್ಟಾರ್ ಗಿರಿ ಬೇಕಾಗಿಲ್ಲ. ಸಿನಿಮಾನ ನೋಡಿ ನೀವು ಒಪ್ಕೊಂಡು ನೀವು ಮೆಚ್ಕೊಂಡು ನೀವು ತಪ್ಕೊಂಡ್ರೆ ನನಗೆ ಅಷ್ಟೇ ಸಾಕು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.